ಓಕೆ, ನಾವು ಹಿಂದಿನ ಪೇಜ್ ಒಳಗಡೆ ಏನು ನೋಡಿದ್ವಿ, ಪಿ ಹೆಚ್ನ ಬೆಲೆ ಹೆಂಗೈತೆ ಅನ್ನೋದೆಲ್ಲ ಚೆಕ್ ಮಾಡಿದ್ವಿ. ಆಮೇಲೆ ಪಿ ಹೆಚ್ ಈ ಒಂದು ಪೇಜ್ ಒಳಗಡೆ ಪಿ ಹೆಚ್ ಬೆಲೆಗಳ ಬಗ್ಗೆ ಒಂದು ಲಿಸ್ಟ್ ಮಾಡ್ಯಾರು. ನಾವು ಅದನ್ನು ಚೆಕ್ ಮಾಡ್ಬೇಕಂತ ಹೇಳ್ಯಾರು. ನಮ್ಮ ಹತ್ರ ಚೆಕ್ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಸಾಧನೆಗಳು ಇಲ್ಲ, ಅದಕ್ಕೋಸ್ಕರ ನಿಮ್ಮ ಸ್ಕೂಲ್ ಶುರು ಆದಮೇಲೆ ಅದನ್ನು ನೋಡ್ರಿ. ಸೊ ಆದರೆ ನಮ್ಗೆ ಗೊತ್ತಿರುವಷ್ಟು ಅವ್ರು ಕೊಟ್ಟಿದ್ದಾರೆ, ಇಲ್ಲೊಂದಷ್ಟು ಅವನಷ್ಟ ನೋಡೋಣ. ಸೊ ಈಗ ಪಿ ಹೆಚ್ ಪಟ್ಟಿ ತೊಗೊಂಡ್ವಿ, ಪಿ ಹೆಚ್ ಪಟ್ಟಿ ತೊಗೊಂಡ್ವಿ ಅಂತಂದರೆ ಅಲ್ಲಿ ಒಂದಷ್ಟು ಪಿ ಹೆಚ್ ಬೆಲೆಗಳ ಕೊಡ್ತಾರೋ ಅವು ಯಾವ ಜಠರ ರಸ, ಜಠರ ರಸ ಒಳಗಡೆನೂ ಏನಿರ್ತೈತಿ, ಆ್ಯಸಿಡ್ ಇರ್ತೈತಿ. ಆ ಆ್ಯಸಿಡಿನ ಬೆಲೆ, ಆ ಒಂದು ಪಿ ಹೆಚ್ ಬೆಲೆ ಎಷ್ಟೈತಿ, 1.2 ಐತಿ. ಅದೇ ರೀತಿ ಲಿಂಬೆ ರಸ ತೊಗೊಂಡ್ವಿ ಅಂದ್ರೆ ಲಿಂಬೆ ರಸದೊಳಗಡೆ ಕೂಡ ಅದು ಒಂದು ಎಸಿಡ್, ಬಿಕಾಸ್ ಅದು ಹುಳಿಯಾಗಿರುವಂತಹ ಒಂದು ರಾಸಾಯನಿಕ ವಸ್ತು. ಅದಕ್ಕೋಸ್ಕರ ಅದರ ಪಿ ಎಚ್ ಎಷ್ಟಿರ್ತೈತಿ, 2.2 ಇರ್ತೈತಿ. ಶುದ್ಧ ನೀರು, ನಾವು ನೀನು ಹೇಳಿದ್ವಿ ಹಿಂದಿನ ಪೇಜ್ ಒಳಗೆ ತಟಸ್ಥ ದ್ರಾವಣ ಅಂತಂದಿದ್ವಿ, ತಟಸ್ಥ ದ್ರಾವಣ ನೀರು ಇದ್ದಂಗೆ ಅದರದ್ದು ಪಿ ಎಚ್ ಎಷ್ಟೈತಿ ನೋಡ್ರಿ, 7.4 ಐತಿ. ಅಂದರೆ 7 ಇತ್ತಂದ್ರೆ ತಟಸ್ಥ ದ್ರಾವಣ ಇದು 7.4, 7ಕ್ಕಿಂತಲೂ 0.4 ಪಾಯಿಂಟ್ ನಂಬರ್ ಹೆಚ್ಚಿಗೆ ಐತಿ. ಮಿಲ್ಕ್ ಆಫ್ ಮೆಗ್ನೀಷಿಯಾ, ಮಿಲ್ಕ್ ಆಫ್ ಮೆಗ್ನೀಷಿಯಾ ಎಲ್ಲಿ ಯೂಸ್ ಆಗತ್ತಂತ ನಿಮಗೆ ಮುಂದಿನ ಪಾಠದೊಳಗಡೆ ಹೇಳ್ತೀನಿ. ಅಲ್ಲಿ ನಿಮ್ಗೆ 5 ಬಂದತ್ತಿದ್ದು, ಸೊ ಅಲ್ಲಿ ನಿಮ್ಗೆ ಗೊತ್ತಾಗ್ತೈತಿ ಮಿಲ್ಕ್ ಆಫ್ ಮೆಗ್ನೀಷಿಯಾ ಎಲ್ಲೈತಂತ ಹೇಳ್ಕರ. ಅದರದ್ದು ಪಿ ಹೆಚ್ ಎಷ್ಟೈತಿ, 10. ಸೊ ಆ ಬಂದಾಗ ನಿಮಗೆ ಪಕ್ಕ ಹೇಳ್ತೀನಿ, ಆ ವಿಡಿಯೋ ನೋಡುವಾಗ ನೀವು ಇದನ್ನು ನೆನಪು ಮಾಡ್ಕೊಂಡಿರ್ರಿ. ಆಮೇಲೆ ನೋಡಿರಿ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಅತ್ಯಂತ ಕ್ಷಾರೀಯ ದ್ರಾವಣ ಯಾವುದು, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ. ಇದ್ರದ್ದು ಪಿ ಹೆಚ್ ಎಷ್ಟೈತಿ, 14 ಐತಿ. ನೋಡಿರಿ, ಪಿ ಹೆಚ್ ಬೆಲೆ ಕಡಿಮೆ ಇದ್ದಂಗೆ ಅದೇನಾಯಿತು, ಆ್ಯಸಿಡ್ ಆಯಿತು. ಪಿ ಹೆಚ್ ಬೆಲೆ ಜಾಸ್ತಿ ಆದಂಗೆ ಅದು ಪ್ರತ್ಯಾಮ್ಲ ಆಯಿತು, ಅಥವಾ ಕ್ಷಾರೀಯ ಗುಣ ಜಾಸ್ತಿ ಆಯಿತು. ಈಗ ನೆಕ್ಸ್ಟ್ ನೋಡ್ಬೇಕಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಒಂದು ಹಾಗಾದರೆ ಇಲ್ಲೇನಾಕತಿ, ಆಮ್ಲ ಮತ್ತು ಪ್ರತ್ಯಾಮ್ಲ. ಈಗ ನಾವು ಅದನ್ನು ನೋಡೋಣ, ಆಮ್ಲ ಮತ್ತು ಪ್ರತ್ಯಾಮ್ಲ ಒಳಗಡೆ. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಶಕ್ತಿ ಕ್ರಮವಾಗಿ ಅವು ಉತ್ಪತ್ತಿ ಮಾಡುವ ಎಚ್ ಪ್ಲಸ್ ಅಯಾನು ಮತ್ತು ಒ ಎಚ್ ಮೈನಸ್ ಅಯಾನುಗಳ ಮೇಲೆ ಅವಲಂಬಿತವಾಗಿದೆ. ಎಚ್ ಪ್ಲಸ್ ಅಯಾನ್ ಮತ್ತು ಒ ಎಚ್ ಮೈನಸ್ ಅಯಾನುಗಳ ಮೇಲೆ ಏನು ಅವಲಂಬಿತ ಆಗಿದೆ ಅಂದರೆ ಆಮ್ಲ ಇತ್ತಂದ್ರೆ ಅದರ ಎಚ್ ಪ್ಲಸ್ ಅಯನ್ ಮೇಲೆ ಡಿಪೆಂಡ್ ಇರ್ತೈತಿ, ಪ್ರತ್ಯಾಮ್ಲ ಇತ್ತಂದ್ರೆ ಅದರದ್ದು ಒ ಎಚ್ ಮೈನಸ್ ಅಯನ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಈಗ ನಾವು ಒಂದೇ ಸಾರತೆಯ ಅಂದರೆ 1 ಮೋಲ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇವೆ ಅಂದಿಟ್ಟುಕೊಳ್ಳೋಣ. ಈಗೇನು ಅನ್ಕೋಬೇಕು, ನಾವು ಒಂದೇ ಸಾರತೆಯ 1 ಮೋಲ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲ ತೊಗೊಂಡಿವಿ. ಹೈಡ್ರೋಕ್ಲೋ ಎಚ್ ಸಿ ಎಲ್ ಮತ್ತು CH3 COOH ತೊಗೊಂಡಿವೆ ಅಂದ್ಕೊಂಡ್ರೆ ಅದರೊಳಗಿರುವಂತಹ ಹೈಡ್ರೋಜನ್ ಅಯಾನುಗಳ ಸಾರತಿವೆ, ಅವು ವಿಭಿನ್ನ ಪ್ರಮಾಣದಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ಹೌದಾ, ಹೈಡ್ರೋಕ್ಲೋರಿಕ್ ಆಮ್ಲದೊಳಗಿರುವಂತಹ ಅದರೊಳಗಿರುವಂಥ ಹೈಡ್ರೋಜನ್ ಅಯಾನು ಮತ್ತು ಅಸ್ಟಿಕ್ ಆಮ್ಲ ಅಂದರೆ CH3 COOH ಒಳಗಡೆ ಇರುವಂತಹ ಒಂದು ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚು ಕಮ್ಮಿ ಇರ್ತೈತಿ. ಹಂಗೆ ಹೆಚ್ಚು ಎಚ್ ಪ್ಲಸ್ ಅಯಾನುಗಳು, ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಪ್ರಬಲ ಆಮ್ಲಗಳೆಂದು ಕರೆಯುವರು. ಪ್ರಬಲ ಆಮ್ಲ ಅಂದ್ರೇನು, ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿರುವ ಆಮ್ಲವನ್ನು ಪ್ರಬಲ ಆಮ್ಲ ಎನ್ನುತ್ತಾರೆ. ಪ್ರಬಲ ಆಮ್ಲ ಅಂದ್ರೇನು, ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಅಥವಾ ಹೊಂದಿರುವ ಒಂದು ಆಮ್ಲಗಳನ್ನು ಪ್ರಬಲ ಆಮ್ಲಗಳೆಂದು ಕರೆಯುತ್ತಾರೆ. ಅಂದರೆ ಹೆಚ್ಚಿಗೆ ಇರಬೇಕು, ಹಾಗೆ ಕಡಿಮೆ ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲಗಳೆಂದು ಕರೆಯುತ್ತಾರೆ. ಕಡಿಮೆ ಎಚ್ ಪ್ಲಸ್ ಅಯಾನುಗಳಿದ್ದು ಅಂದರೆ ಅಂತಹ ಒಂದು ಆಮ್ಲಗಳನ್ನು ನಾವು ದುರ್ಬಲ ಆಮ್ಲಗಳೆಂದು ಕರೆಯುತ್ತೇವೆ. ಸೊ ಇದೇ ರೀತಿ ನೋಡಿರಿ, ಇನ್ನೊಂದು ಕ್ವಶನ್ ಕೇಳಿರೋರು ಪ್ರಬಲ ಮತ್ತು ದುರ್ಬಲ ಪ್ರತ್ಯಾಮ್ಲಗಳು ಎಂದರೇನು ಅಂತ ಕೇಳಿದ್ದಾರೆ. ಹಂಗಾರೆ ಹೆಚ್ಚಿಗೆ ಒ ಎಚ್ ಮೈನಸ್ ಅಯಾನುಗಳಿದ್ದರೆ ಅದು ಪ್ರಬಲ ಪ್ರತ್ಯಾಮ್ಲ, ಆಮೇಲೆ ಕಡಿಮೆ ಒ ಎಚ್ ಮೈನಸ್ ಅಯಾನುಗಳಿದ್ದು ಅಂದರೆ ಅದು ದುರ್ಬಲ ಪ್ರತ್ಯಾಮ್ಲ.